ನಮಸ್ತೆ. ತಮ್ಮ ಹೆಸರು? ಬಸಪ್ಪ. ಬಸಪ್ಪ, ಯಾವೂರು? ಕಣ್ಣೂರು. ಏನು ಬೆಳೆ ಬೆಳೆದಿದ್ರಿ? ನವಣೆ. ನವಣೆ? ಎಷ್ಟು ಎಕರೆ? ಒಂದು ಎಕರೆ 10 ಗುಂಟೆ ಐತೆ. ಒಂದು ಎಕರೆ 10 ಗುಂಟೆ. ಎಷ್ಟು ಕೆ ಜಿ ಹಾಕಿದ್ರಿ? 2 ಕೆ ಜಿ ಹಾಕಿದ್ರಿ. 2 ಕೆ ಜಿ ಹಾಕಿದ್ರಿ? 2 ಕೆ ಜಿ ಹಾಕಿದ್ರ? 2 ಕೆ ಜಿ ಹಾಕಿದ್ರಿ. ಹಾಂ ಹಾಂ ಹಾಂ. ಈಗ ಎಷ್ಟು ದಿನದಿದ್ದು ಬೆಳೆ? ಇದು 2.5 ತಿಂಗಳು ಐತೆ ಸರ್. 2.5 ತಿಂಗಳು. ಹೇಗೆ ನೀವು ಭೂಮಿ ಸಿದ್ಧತೆ ಮಾಡಿದ್ರಿ? ಹೇಗೆ ಬೀಜ ಹಾಕ್ತೀರಿ ಸ್ವಲ್ಪ ಹೇಳಿ. ನಾವು ಇದನ್ನ ಇದು ಕುಂಟಿ ಹೊಡಿತೀವಿ ರೀ. ಹ್ಞೂ. ಫಸ್ಟ್ ಎರಡೆರಡು ಕುಂಟಿ ಹೊಡೆದ್ರೆ ಹಾಂ, ಫಸ್ಟ್ ಉಳ್ಳಾಗಡ್ಡೆ ಇರ್ತಿದ್ವು ಹೊಲ. ಹ್ಞೂ. ಉಳ್ಳಾಗಡ್ಡೆ ತಿಂತಿದ್ವು ಫಸ್ಟ್. ಹ್ಞೂ. ಅದು ಸಾಪ್ ಮಾಡಿ ಹೊಳ್ಳಿ ನೆಕ್ಸ್ಟ್ ಕೂರ್ಗಿಲ್ ಬಿತ್ತೀವಿ ರೀ. ಹ್ಞೂ. ಭೂಮಿ ಎಷ್ಟು ಆಳಕ್ಕೆ ಬೀಜ ಹಾಕಿದ್ರಿ? ಅಗದಿ ಇದು 2 ಬಟ್ಟು. ಎಷ್ಟು? 2 ಬಟ್ಟು. ಲಾಸ್ಟ್ 2.5 ಬಟ್ಟು. 2.5 ಬಟ್ಟು. 2 ಬಟ್ಟೆ. 2.5 ಬಟ್ಟೆ. ನಮ್ಮ ಭೂಮಿ ಅಡಿಗೆ ಬಿದ್ದರೆ ಜಾಸ್ತಿ ಊಟದ್ರಿ. ಹಾಂ ಹಾಂ. ಆನಂತರ ಏನು ಮಾಡಿದ್ರಿ? ಏನಿಲ್ಲ, ಅಂದಮೇಲೆ ಇದನ್ನ ಒಮ್ಮೆ ಎಡಿ ಹೊಡಿದಿ ನೋಡ್ರಿ. ಹ್ಞೂ. ಎಡೆ ಕುಂಟೆ. ಎಡೆ ಕುಂಟೆ 4 ಕಾಳು ಅಷ್ಟೇ ಕಳೆ ತೆಗೆದ್ರು, ಮತ್ತೆ ಹೆಚ್ಚಿಗೆಲ್ಲ. ಹ್ಞೂ. ಕಳೆ ಕಳೆ ಇಲ್ಲ. 4 ಜನ ಕಳೆ ತೆಗೆದಿದ್ರಿ, ಒಂದ್ಸಲ ಎಡೆ ಕುಂಟೆ ಹಾಕಿದ್ರಿ, ಸಲ ಹೊಡಿದ್ರಿ, ಮತ್ತೆ ಹಾಂ, ಮತ್ತೆ ಬೇರೆ ಮತ್ತೇನಿಲ್ಲ. ಏನು ಕಸ ಗೊಬ್ಬರ ಏನಾದ್ರು ಕೊಟ್ರ? ಗೊಬ್ಬರ ಒಮ್ಮೆ ಡಿ ಪಿ ಕೊಟ್ಟಿದ್ದೆ, ತಳ ಗೊಬ್ಬರ. ಹಾಂ. ತಳಕ್ಕೆ ಅಂದ್ರೆ ಬೀಜಕ್ಕೆ 10 ಸೇರ ಕೊಟ್ಟಿದ್ದೆ. ನಾಟಿ ನಾಟಿ ಬಿತ್ತನೆ ಸಂದರ್ಭದಲ್ಲಿ. ಮತ್ತೆ ಆಮೇಲೆ ಮತ್ತೊಂದು ಸಲ ಡಿ ಪಿ ಕೊಟ್ಟೆ. ಹಾಂ. ಆಮೇಲೆ ಮತ್ತೆ ಲಾಸ್ಟ್ಗೆ ಹೊಡಿತೇನೆ ಮೇಲೆ ಒಂದು ಏರಿಯಾ ಹಾಕಿದ್ದೆ ಅಷ್ಟೇ. ಹಾಂ ಹಾಂ. ಎಷ್ಟು ಖರ್ಚಾಗಿದೆ ಟೋಟಲ್ ಇಲ್ಲಿವರೆಗೂ ಖರ್ಚು? ಅಂದ್ರೆ ಅದು ಒಂದು ಚೀಲ ಡೇಪಿಗೆ ಏನೈತೆ ರೀ ರೇಟ್? ಹ್ಞೂ. ಒಂದು ಚೀಲ